ಏನು ಸರ್, ಇಲ್ಲಿ ಬೆಳೆ ಬೆಳಗ್ಗೆ ಬಂದು ಸೊಸೈಟಿ ಹತ್ರ ಕೂತ್ಬಿಟ್ಟಿದ್ರಿ, ಏನು ವಿಶೇಷ, ಏನು ಸಮಾಚಾರ? ಏನಿಲ್ಲ, ಅಧ್ಯಕ್ಷರಿಗೆ ಅರ್ಜಿ ಕೊಟ್ಟಿದ್ದೋ, ನಮಗೆ ಯಾವ್ದು ಬಗ್ಗೆ ಇನ್ನೂ ತೀರ್ಮಾನ ಮಾಡಲಿಲ್ಲ, ಅದಕ್ಕೆ ನ್ಯಾಯ ಕೇಳಿ. ಏನು ಅರ್ಜಿ ಕೊಟ್ಟಿದ್ರಿ ಸರ್? ಏನಿಲ್ಲ, ನಮ್ಮ ತಾತನ ಜಮೀನ ಮೇಲೆ ಸಾಲ ಕೊಟ್ಬಿಟ್ಟಿದ್ದಾರೆ, ಸತ್ತು 47 ವರ್ಷ ಆಗಿದೆ. ಸತ್ತಿರೋ ಮನುಷ್ಯನ್ಗೆ ಹೆಂಗ್ ಕೊಟ್ಟರು ಸಾಲ ಅಂತ ನಾವು ಅರ್ಜಿ ಕೊಟ್ಟಿದ್ದೋ ಅಧ್ಯಕ್ಷರಿಗೆ. ಸತ್ತಿರೋ ಮನುಷ್ಯನ್ಗೆ ಸಾಲ ಕೊಟ್ಟಿದ್ದಾರೆ? ಇದು ಹೆಂಗ್ ಸಾಧ್ಯ ಸರ್? ಇದು ಹೆಂಗೆ, ಅದೇ ನಾವು ಕೇಳ್ತಾ ಇರೋದು. ನಿಮ್ಮ ಹೆಸರೇನು? ಶೇಖ್ ಅಹಮದ್ ಅಂತ. ನಿಮ್ಮ ತಾತವ್ರ ಹೆಸರು? ಅಬ್ದುಲ್ ಸಾಬ್. ಎಷ್ಟನೇ ಹೆಸರು ಸಾಲ ಕೊಟ್ಟಿರೋದು? ಸಾಲ ಒಂದು 3.5 ವರ್ಷ ಆಗಿದೆ. ಓಹೋ, ನಮಗೆ ಗೊತ್ತಿರಲಿಲ್ಲ. ಈಗ ಕರ್ನಾಟಕ ಸರ್ಕಾರ ಆದೇಶ ಮಾಡ್ತು, ಏನು ಪಿತ್ರಾಜಿತ ಸ್ವತ್ತು ಯಾರ್ಯಾರ ಹತ್ರ ಅದೆ ಅವ್ರಿಗೆ ನೀವೇ ಹಂಚಿ ಅವ್ರವ್ರ ಹೆಸರಿಗೆ ಪಾಣಿ ಮಾಡಿಕೊಡಿ ಅಂತ. ನಾವು ಪೇಪರ್ ವರ್ಕ್ನ ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ RTCಯಲ್ಲಿ ಸಾಲ ಅದೆ ಅಂತ ಬಂತು. ಆಮೇಲೆ ನಾವು ನಮ್ಮ ತಮ್ಮ ದಸ್ತಿಗಿರ್ ಪಾಷ ಅಂತ ಇಬ್ಬರು ಯೋಚನೆ ಮಾಡಿ ಒಂದು ಅರ್ಜಿ ಬರೆದು ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಏನು ನಮಗೆ ನ್ಯಾಯ ತರಿಸ್ಕೊಡಿ, ಆಮೇಲೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ. ನಿಮ್ಮ ತಾತವರು ಈ ಸೊಸೈಟಿಯ ಸದಸ್ಯರಾಗಿದ್ರ? ಇಲ್ಲ, ಸದಸ್ಯರಾಗಿರಲಿಲ್ಲ. ಏನೂ ಆಗಿರಲಿಲ್ಲ. ಅಂದ್ರೆ ಈಗ ನೀವು ಸಾಲಗಾರರ ಇದರಲ್ಲಿದ್ದೀರಿ, ಈ ಒಂದು ಸೊಸೈಟಿಲಿ. ಹಂಗ ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ಓಹೋ, ನಿಮ್ಮ ತಾತ ಸಾಲ ತಗೊಂಡಿಲ್ಲ, ನೀವು ತಗೊಂಡಿಲ್ಲ? ತಗೊಂಡಿಲ್ಲ. ಅದಕ್ಕೆ ಯಾರು ತಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡು ನಮಗೆ ನ್ಯಾಯ ತರಿಸ್ಕೊಳ್ಬೇಕಂತ ನಾನು ಕೇಳ್ಬೇಕಾಗಿದೆ. ಓಕೆ ಓಕೆ ಓಕೆ. ಇದ್ರ ಬಗ್ಗೆ ಒಂದು ದೂರು ಏನಾರ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಅಧ್ಯಕ್ಷ ಯಾರು ಕೊಟ್ಟಿದ್ದೀರಾ? ಇಲ್ಲ, ಅಧ್ಯಕ್ಷರು ಕೊಟ್ಟಿದ್ದೀರಾ? ಅಧ್ಯಕ್ಷರು ಕೊಟ್ಟಿದ್ದೀನಿ. ಸಹಕಾರ ಇಲಾಖೆಗೆ ಏನಾರ ದೂರು ಕೊಟ್ಟಿದ್ದೀರಾ? ಸಹಕಾರಗಳಿಗೆ ಅಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರೆ, ನಾವು ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದೀವಿ, ಡಾಕ್ಯುಮೆಂಟ್ಸ್ ಸಮೇತ ಕೊಟ್ಟಿದ್ದೀವಿ.